ಎಲ್ರು ನಮಸ್ಕಾರ. ಸೋಮು ಅಂತ ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಹಿರೇಗ್ರಾಮ. ಸರ್, ನೀವು ನೋಡ್ತಾರೆ ಬಿಜಾಪುರ ಜವಾರಿ ಲಿಂಬೆ ಹಣ್ಣಿದು, ಅದಕ್ಕೆ ಬಿಜಾಪುರ ಜವಾರಿ ಕೂಡ ಅಂತಾರೆ ಸರ್, ಇಲ್ಲಾಂದ್ರೆ ಕಾಗಜಿ ಕೂಡ ಅಂತಾರೆ. ಸೊ ಹೆಂಗೆ ಕಂಡುಹಿಡಿದ ಅಂತಾರೆ, ಮೇಲ್ಗಡೆ ಲೇಯರ್ ತುಂಬ ತಿನ್ನಾಗಿರುತ್ತೆ ಇದು. ಸೊ ಇದು ನಾವು ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೀವಿ. ಆ್ಯಕ್ಚುಲಿ ಬೀಜಿಂದ ಸರ್ ಸಸಿ ಮಾಡಿದ್ರೆ ಆ್ಯಕ್ಚುಲಿ ಎಕರೆಗೆ 110, ಅದು 4 ವರ್ಷ ಹಣ್ಣು ಕೊಡಿದ್ರೆ. ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡೋಕ್ಕೆ ಉದ್ದೇಶ ಏನಂತಂದ್ರೆ ಸರ್, ಆ್ಯಕ್ಚುಲಿ ಇವಾಗ ಏನು ಆಲ್ರೆಡಿ ಹಣ್ಣು ಕೊಡ್ತಾ ನೋಡ್ರಿ ಗಿಡ, 4 ವರ್ಷದ ಗಿಡ. ಸೊ ಅದರಲ್ಲಿರೋ ಕಡ್ಡಿನ ತೆಗೆದು ಸಸಿ ರೆಡಿ ಮಾಡ್ತೀವಿ. ಇಲ್ಲಿ ನೋಡಿ ಫ್ಲವರ್ ಎಲ್ಲ ಇದೆ ಚಿಕ್ಕ ಚಿಕ್ಕ ಸಸಿಲಿ. ಇದು ಬಂದು ಸರ್ ನಿಮಗೆ ತೋಟಗಾರಿಕೆ ಬೆಳೆ ಅಂತಂದರೆ, ಇದು ಸಸಿ ಒಳಗೇನೋ ಫ್ಲವರಿಂಗ್ ಐತಿ, ಬಟ್ ಇನ್ನೂ 2 ವರ್ಷ ಬೇಕು ಸರ್ ಹಣ್ಣು ಬರೋಕೆ ಕಂಪ್ಲೀಟ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಲಿಕ್ಕೆ. ವೆರೈಟಿ ಬಂದು ಕಾಗಜಿ. ಸೊ ಸಸಿ ಮಾಡೋ ಮೆಥಡ್ ಬಂದು ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡಿದ್ವಿ. ಎಕರೆಗೆ 280 280 ಪರ್ ಎಕರು, 15x10 ಅಂದರೆ 15x10 ಪ್ಲಾಂಟೇಷನ್ ಸೈಜ್ದು. ಆಮೇಲೆ ಅದು ಇಂಟರ್ ಕ್ರಾಪ್ ಆಗಿ ನೀವು ತೆಂಗು ಅಡಿಕೆ ನುಗ್ಗಿ ಒಳಗಡೆ ಏನು ಬೇಕಾದ್ರು ಅಂದರೆ ನಿಮ್ಗೆ ಅನುಕೂಲ, ಬರೀ ಪೌಡ್ರ್ ಕೂಡ ಹಾಕೋಬೋದು. ಸೊ ಒಂದು ಆದಾಯನ ಪಡ್ಕೋಬೋದು ಸರ್ ಕಾಗಜಿ ವೆರೈಟಿಲಿ. ರೈತರು ಕೂಡ ಮಾತಾಡ್ರೆ ನೋಡಿ, 10 ದಿನ ಇಟ್ಟರು ಕೂಡ ಇದು ಹಣ್ಣು ಕೊಳ್ತಾ ಹೋಗಲ್ಲ. ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರೆ. ಸೊ ಇನ್ನು ಏನು ನೀವು ಹೇಳ್ತೀರಾ ಹೇಳ್ಬೋದು, ಇಲ್ಲಿ ಗಿಡ ಯಾವ ಥರ ಐತಿ, ಕ್ವಾಲಿಟಿ ಯಾವ ಥರ ಐತಿ ಹಣ್ಣದು, ನೀವು ಹೇಳೋದಂಗಿದ್ರೆ ಮಾತಾಡ್ಬೋದು ಹೇಳ್ರಿ. ಇಲ್ಲ ಚಲೋ ಐತಿ ಬ್ರದರ್, ಯಾವ ಥರ ಚಲೋ ಐತಿ ಹೇಳ್ರಿ ನಮ್ಗೆ. ನಿಮ್ಮ 3 ರೈತರಿಗೆ ಅನುಕೂಲ ಆಗಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬರೋಕ್ಕಾಗಲ್ಲ. ಅಂದ್ರೆ ಪ್ರೆಸೆಂಟ್ ರೇಟ್ ಏನೈತ್ರಿ, ಒಂದು ಮೂಟೆಗೆ 5 ರೂಪಾಯಿ ನಡೈತಿ ಅಂದ್ರೆ ಒಂದು ಮೂಟೆ ಒಳಗೆ 1000 ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ. ಸೊ ಒಂದು ಹಣ್ಣಿಗೆ ನಮಗೆ ಸಿಗ್ತಿರೋದು 5 ರೂಪಾಯಿ ರೇಟ್, ಕೆಲವೊಂದ್ಸಲ 8 ಸಿಗ್ತೈತಿ, ಕೆಲವೊಂದ್ಸಲ 1 ರೂಪಾಯಿನು ಸಿಗ್ತೈತಿ, ಕೆಲವೊಂದ್ಸಲ 50% ಸಿಗ್ತೈತಿ, 50% ಅಂದ್ರೆ 500 ರೂಪಾಯಿನು ಹೋಗ್ತೈತಿ, ಕೆಲವೊಂದ್ಸಲ 5000 ಹೋಗ್ತೈತಿ, ಕೆಲವೊಂದ್ಸಲ 8000 10000 ಹೋಗಿದ್ದು ಉದಾಹರಣೆ ಅದ. ಬಟ್ ಎವರೇಜ್ ಒಂದು ಹಣ್ಣಿಗೆ 1 ರೂಪಾಯಿ ಸಿಕ್ಕರು ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ 5000 ಹಣ್ಣು ಬರ್ತದೆ, 4 ರಿಂದ 5 ಸಾವಿರ. ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ 100 ಗಿಡ ಒಂದು ಎಕರೆಗೆ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ಆಗುತ್ತೆ. ನಾನು ಹೇಳ್ತಿದ್ದು ಲೋಯೆಸ್ಟ್ ಪ್ರೈಸ್ ಹೇಳೋದು ಹೇಳ್ತೀನಿ ನಿಮಗೆ, ಅದು ಬಾತ್ 3 ರೂಪಾಯಿ ಸಿಕ್ಕರೆ ಅದ್ರ ರೇಟ್. ಆಮೇಲೆ 12 ಮಂತ್ಸ್ ಹಣ್ಣು ಇರ್ತೈತಿ ಇಲ್ಲಿ ನೋಡ್ರಿ, ನೀವು ಹೇಳ್ರಿ ಯಾವ ತರ ಐತಿ ಹಣ್ಣು, ಚಿಕ್ಕ ಚಿಕ್ಕ ಕಾಯಿಗಳು ನೋಡ್ರಿ. ಚಿಕ್ಕ ಐತಿ, ಆಮೇಲೆ ನೋಡ್ರಿ ಒಳಗಡೆ ಹೋದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಫ್ಲವರಿಂಗ್ ಐತಿ, ಆಮೇಲೆ ಇಲ್ಲಿ ಮೆಚುರಿಟಿ ಬಂದಿದ್ದೈತಿ. ಇಲ್ಲ ರೀ, ಇನ್ನ 2 ಮಂತ್ಸ್, ಇನ್ನೂ 2 ತಿಂಗಳು ಆಗುತ್ತೆ, ಇನ್ನೂ 2 ತಿಂಗಳು, ಅದು 3 ತಿಂಗಳು ಸರ್. ಅದು ಫ್ಲವರಿಂಗ್ ಬಿಟ್ಟ ಮೇಲೆ 4 ರಿಂದ 5 ತಿಂಗಳು ಬೇಕು ರೀ. ಮೇಂಟೈನ್ ಮಾಡ್ಬೇಕು ಸರ್, ಒಳ್ಳೆ ನೀರು ಗೊಬ್ಬರ ಬೇಕು. ಆದಷ್ಟು ನೀವು ನಿಂಬಿ ಮಾಡಿದ್ರೆ ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಎಕರೆಗೆ 110 ಗಿಡ ಹೋಗ್ತೈತಿ, 110 20x20. ನೀವು ನಿಂಬಿ ಒಳಗೆ ಉತ್ಪನ್ನ ಜಾಸ್ತಿ ಬೇಕಂತಂದ್ರೆ ಜವಾರಿ ಹಾಕಲ್ಲ, ಜೀವಾಮೃತ ಕಂಪಲ್ಸರಿ. ನಿಮ್ಗೆ ಇಳುವರಿ ಜಾಸ್ತಿ ಬೇಕು ಅಂತಂದ್ರೆ ಇಲ್ಲ, ನಾವು ಬರೀ DAP ಹಾಕ್ತಿನಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಾವೇನು ಮಾತಾಡೋಕ್ಕಾಗಲ್ಲ. ನೀವು ಜವಾರಿ ಹಾಕಲ್ಲ, ಇಂಡಿಯಾ ತಳಿ ಯಾವ್ದಾರು ಮಾಡ್ರಿ, ಇಂಡಿಯಾದಾಗ ತಳಿ ಇರ್ಬೇಕು, ಅದು ಗೀರ್ ಹಳ್ಳಿಕರ್ ಆಮೇಲೆ ಕಿಲಾರಿ ಯಾವ್ದಾರು ಇರಲಿ. 12 ಮಂತ್ಸ್ ಹಣ್ಣು ಇರ್ತಾರೆ. ಉದಾಹರಣೆ ಇಲ್ಲಿ ಚಿಕ್ಕ ಐತಿ, ಇಲ್ಲಿ ಫ್ಲವರ್ ಐತಿ ನೋಡ್ರಿ, ಚಿಕ್ಕ ಚಿಕ್ಕ ಕಾಯಿ ಐತಿ, ಆಮೇಲೆ ನೋಡ್ರಿ ಮೆಚುರಿಟಿ ಬಂದ ಕಾಯಿ ಐತಿ ಮೇಲ್ಗಡೆ. ಅಂದ್ರೆ ಇದು 12 ಮಂತ್ಸ್ ಹಣ್ಣು ಇರ್ತೈತಿ ಕಾಗಜಿ ವೆರೈಟಿಲಿ ನೋಡ್ರಿ, ಚಿಕ್ಕ ಚಿಕ್ಕ ಕಾಳು ಐತಿ, ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ, ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಐತಿ ಇಲ್ಲೇ ಐತಿ. ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡ್ರಿ ಪ್ರಿಂಟ್ರಿ, ಅದು ಹೇಳ್ರಿ ಯಾವ ಥರ ಐತಿ ಲಿಕ್ವಿಡ್, ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೆ ಏನು ಅನ್ಸೈತಿ ನೀವು ಹೇಳ್ಬೋದು ಸರ್, ಯಾಕಂದ್ರೆ ನಿಮ್ಮ ರೈತರು ನೋಡಿರ್ತಾರೆ ಅದಕ್ಕೆ ಅದನ್ನ.